ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾಯಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸಿರ್ತಕ್ಕಂಥ ಕಾರ್ಮಿಕರಿಗೆ ಮನೆಯನ್ನು ಖರೀದಿ ಮಾಡೋದಕ್ಕೆ ಅಥವಾ ಮನೆಯನ್ನು ಕಟ್ಟಿಸೋದಕ್ಕೆ ಇಲಾಖೆಯ ವತಿಯಿಂದ 2 ಲಕ್ಷಗಳವರೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ. ಸೊ ಇದಕ್ಕೆ ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತು ಇದಕ್ಕೆ ಏನೇನು ದಾಖಲೆಗಳು ಬೇಕು, ಹಾಗೆ ಇದಕ್ಕೆ ಅರ್ಹತೆಗಳು ಏನೇನು ಇರಬೇಕು, ಮತ್ತು ಸಾಲಕ್ಕೆ ಎಷ್ಟು ಕಾಲಾವಕಾಶವನ್ನು ಕೊಡ್ತಾರೆ ತೀರಿಸೋದಕ್ಕೆ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ಯೋಜನೆಗಳು ಕಾರ್ಮಿಕರಿಗೆ ಬಿಟ್ಟಿದ್ದಾರೆ, ಹಲವಾರು ಯೋಜನೆಗಳನ್ನು. ಸೊ ಅದರಲ್ಲಿ ಈ ವಸತಿ ಸೌಲಭ್ಯದ ಒಂದು ನೋಡಿ, ಡಿಪಾರ್ಟ್ಮೆಂಟ್ನ ವೆಬ್ಸೈಟನ್ನು ಓಪನ್ ಮಾಡಿ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ನೋಡಿ, ಸೇವೆಗಳು ಮತ್ತು ಯೋಜನೆಗಳು ಈ ಪಟ್ಟಿನಲ್ಲಿ ವಸತಿ ಸೌಲಭ್ಯ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಕಾರ್ಮಿಕ ಗೃಹಭಾಗ್ಯ ಅಂತ ಕರೀತಾರೆ ಇದನ್ನು. ಇದರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿನ ನೋಡೋದು ಅಂದರೆ, ಇಲ್ಲಿ ನೋಡಿ, ನೋಂದಾಯಿತ ನಿರ್ಮಾಣ ಕಾರ್ಮಿಕರು ಗೃಹ ನಿರ್ಮಾಣ ಅಥವಾ ಖರೀದಿಸಲು ಮುಂಗಡ ಸಾಲ ಅಥವಾ ಸಾಲ ಧನ ಸಹಾಯ ಅಂತ ಇದನ್ನು ಕರೀತಾರೆ. ನೋಡಿ, ಕನಿಷ್ಠ 45 ವರ್ಷ ವಯಸ್ಸಿನ ಹಾಗೂ ನಿವೃತ್ತಿಗೆ ಮುನ್ನ 15 ವರ್ಷಗಳ ಸೇವೆ ಹೊಂದಿರುವ ನೋಂದಾಯಿತ ನಿರ್ಮಾಣ ಕಾರ್ಮಿಕನು ಗೃಹ ನಿರ್ಮಾಣ ಮಾಡಲು ಅಥವಾ ಖರೀದಿಸಲು ಸಾಲ ಮತ್ತು ಮುಂಗಡ ಹಣ ಕೋರಿ ಅರ್ಜಿ ಸಲ್ಲಿಸಲು ಅರ್ಹನಾಗಿರುತ್ತಾನೆ. ಅಂದರೆ 45 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು. ಅಂದರೆ ನಿವೃತ್ತಿ ಅಂದರೆ 62 ವರ್ಷಗಳ ನಿವೃತ್ತಿ, 62 ವರ್ಷಕ್ಕಿಂತ 15 ವರ್ಷಗಳ ಮುಂಚಿತವಾಗಿ, ನಿವೃತ್ತಿಯ 15 ವರ್ಷಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಎರಡನೇ ನೋಡಿ, ಹಕ್ಕು ಸಾಧನೆ ಅಂತಿದೆ. ಉಪನಿಯಮ 1 ರಡಿ ಗೃಹ ನಿರ್ಮಾಣ ಅಥವಾ ಖರೀದಿಸಲು ಸಾಲ ಮತ್ತು ಮುಂಗಡ ಸಹಾಯಧನಕ್ಕೆ ಅರ್ಹನಾಗಿರುವ ನೋಂದಾಯಿತ ನಿರ್ಮಾಣ ಕಾರ್ಮಿಕನು ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರ ಅಧಿಕೃತ ಮಂಜೂರಾತಿ ಅಧಿಕಾರಿಗೆ ನಮೂನೆ 16ರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದು ನಮೂನೆ 16, ಇದು ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ ಅಥವಾ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ಈ ನಮೂನೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ನೋಡಿ, ನೋಂದಾಯಿತ ಫಲಾನುಭವಿಯು ಸರ್ಕಾರದ ಯಾವುದೇ ಗೃಹ ಯೋಜನೆಯಡಿ ಫಲಾನುಭವಿ ಎಂದು ಗುರುತಿಸಿರಬೇಕು ಹಾಗೂ ಸದರಿ ಸಕ್ಷಮ ಪ್ರಾಧಿಕಾರದಿಂದ ಮನೆ ಮಂಜೂರಾತಿ ಆದೇಶ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸಬೇಕಾಗುತ್ತದೆ. ಅಂದರೆ ಯಾವುದೇ ಒಂದು ಗೃಹ ಯೋಜನೆಯಡಿ, ಇಂದಿರಾ ಗಾಂಧಿ ಯಾವುದೋ ವಸತಿ ಯೋಜನೆ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯಿಂದ ಸಿಕ್ತಕ್ಕಂಥ ವಸತಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆಯಡಿ ಫಲಾನುಭವಿ ಅಂತ ಗುರುತಿಸಿರಬೇಕು. ಅದರದ್ದು ಒಂದು ಕಾಪಿಯನ್ನು ನೀವು ಅರ್ಜಿ ಜೊತೆಗೆ ಸಲ್ಲಿಸಬೇಕಾಗತ್ತೆ. ಅಂದರೆ ಮಂಡಳಿಗೆ ತಗೊಂಡೋಗಿ ಸಲ್ಲಿಸಬೇಕಾಗತ್ತೆ. ಮಂಡಳಿಯ ಕಾರ್ಯದರ್ಶಿಯು ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿಯು ನೋಂದಾಯಿತ ನಿರ್ಮಾಣ ಕಾರ್ಮಿಕನು ಸಲ್ಲಿಸಿರುವ ಅರ್ಜಿ ಮತ್ತು ದಾಖಲೆಗಳನ್ನು ನಿಯಮಾನುಸಾರ ಸರಿ ಇದೆ ಎಂದು ಮನವರಿಕೆಯಾದರೆ ಅರ್ಜಿಯನ್ನು ಪುರಸ್ಕರಿಸಬೇಕು. ಇಲ್ಲವಾದಲ್ಲಿ ಅರ್ಜಿದಾರರಿಗೆ ಸಾಕಷ್ಟು ಕಾಲಾವಕಾಶವನ್ನು ನೀಡಿ ಅರ್ಜಿಯನ್ನು ತಿರಸ್ಕರಿಸಬೇಕು. ಅಂದರೆ ನೀವು ಕೊಟ್ಟಿರೋದ ಡಾಕ್ಯುಮೆಂಟ್ಗಳು ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಅಪ್ರೂವ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಬೇರೆ ಏನು ಡಾಕ್ಯುಮೆಂಟ್ ಒಂದು ಬೇಕು ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಇದನ್ನು ಹೇಳ್ತಾರೆ. ಸೊ ಆ ಡಾಕ್ಯುಮೆಂಟ್ ನೀವು ಒದಗಿಸಿ ಕೊಡಬೇಕು. ಕೊನೆಯದಿಗೂ ಅದು ನೀವು ನಿಮ್ಮ ಕೈಲಿ ಒದಗಿಸೋಕ್ಕಾಗಿಲ್ಲ ಅಂದರೆ ಆಮೇಲೆ ಅದು ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಸೊ ಸಡನ್ನಾಗಿ ತಿರಸ್ಕಾರ ಮಾಡೋಗಿಲ್ಲ ಅಂತ. ಹಾಗೆ ನೋಡಿ, 3ನೇ ಪಾಯಿಂಟು, ಮಂಡಳಿಯು ಗರಿಷ್ಠ 2 ಲಕ್ಷಕ್ಕೆ ಮೀರದಷ್ಟು ಮುಂಗಡ ಅಥವಾ ಸಾಲ ಧನವನ್ನು ಗೃಹ ಮಂಜೂರಾತಿ ಪ್ರಾಧಿಕಾರಕ್ಕೆ ಬಿಡುಗಡೆ ಮಾಡುತ್ತದೆ. ಅಂದರೆ ಮ್ಯಾಕ್ಸಿಮಮ್ 2 ಲಕ್ಷದಷ್ಟು ಸಾಲವನ್ನು ನಿಮಗೆ ನೀಡುತ್ತೆ. ಸೊ ಸದರಿ ಪ್ರಾಧಿಕಾರವು ಅರ್ಹ ನೋಂದಾಯಿತ ಫಲಾನುಭವಿಗೆ ಹಣವನ್ನು ಬಿಡುಗಡೆಗೊಳಿಸಬೇಕು ಹಾಗೂ ಫಲಾನುಭವಿಗಳಿಂದ ಮುಂಗಡ ಅಥವಾ ಸಾಲ ಮೊತ್ತವನ್ನು 20 ವರ್ಷಗಳಲ್ಲಿ ಸಮಾನ ವಾರ್ಷಿಕ ಕಂತುಗಳಲ್ಲಿ ವಸೂಲಾತಿಗೊಳಿಸಿ ಮಂಡಳಿಗೆ ಮರುಪಾವತಿಸಬೇಕು. ಅಂದರೆ ನಿಮಗೆ ಗೃಹ ಯೋಜನೆ ಯಾವ ಡಿಪಾರ್ಟ್ಮೆಂಟಿಂದ ಆಗಿರುತ್ತೆ, ಸೊ ಆ ಡಿಪಾರ್ಟ್ಮೆಂಟಿಗೆ ನಿಮಗೆ ಈ ಲೇಬರ್ ಕಾರ್ಡ್ ಇಲಾಖೆಯವರು ಅಮೌಂಟನ್ನು ಸೆಂಡ್ ಮಾಡಿಕೊಡ್ತಾರೆ. ಸೊ ಆ ಡಿಪಾರ್ಟ್ಮೆಂಟವರು ನಿಮಗೆ 20 ವರ್ಷಗಳ ಕಾಲಾವಕಾಶ ಕೊಟ್ಟು ಸಮಾನ EMI ಹಾಕಿ ನಿಮ್ಮಲ್ಲಿ ನಿಮ್ಮನ್ನು ವಸೂಲಿ ಮಾಡಿ ಮತ್ತೆ ಈ ಇಲಾಖೆಗೆ ತಲುಪಿಸ್ತಾರೆ. 20 ವರ್ಷಗಳ ಕಾಲಾವಕಾಶ ಅಂತಂದರೆ ಆರಾಮಾಗಿ ನೀವು ಕಟ್ಕೊಂಡು ಹೋಗ್ಬೋದು. ಇದೊಂದು ಪ್ರಯೋಜನ ಪಡ್ಕೊಳ್ಳಿ. ಯಾರ್ಯಾರು ಮನೆ ಕಟ್ತಾ ಇದ್ದೀರಿ ಅಥವಾ ಮನೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರು ಇದೊಂದು ಬೆನಿಫಿಟನ್ನು ಉಪಯೋಗ ಮಾಡಿಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನನ್ನ ಭೇಟಿ ಮಾಡ್ತೀನಿ. ವಿಡಿಯೋ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮಸ್ಕಾರ.